ಇಲ್ಲ ಸರಿ ನನಗೂ ಅರ್ಥ ಆಗುತ್ತೆ ಬಸವನಗೌಡ್ರೆ ನೀವು ಹೇಳಿರೋದು ನನಗೂ ಅರ್ಥ ಆಗುತ್ತೆ ಬಟ್ ಸಮಯದ ಮಿತಿಯನ್ನು ನಾವು ನಾವೇ ಪಾಲಿಸ್ಕೊಳ್ಳದೆ ಪಾರ್ಲಿಮೆಂಟ್ ನಡೀತದೆ 5 ನಿಮಿಷ 3 ನಿಮಿಷ ಕೊಡ್ತಾರೆ ನೀವು 2.5 ತಾಸು ಹೊಡೆದೇ ಹೊಡಿತಾರೆ ಪುಟ್ಟೆ ಕೊಡ್ತಾರೆ ನಾವು ಕುಂಡ್ರವ್ರು ಕುಂಡ್ರ ನಾವೇ ಕುಂಡ್ರವ್ರು ನಾವು ಭಾಷಣ ಮಾಡೋದ್ರೆ 8 ಮಂದಿ ಭಾಷಣ ಮಾಡೋದ್ರೆ ಇಲ್ಲದಾರೆ ಹೇಳ್ರು ಇನ್ನು ಮ್ಯಾಗ ಹೇಳ್ರಿ ನೀವು ಯಾರು ಭಾಷಣ ಮಾಡ್ತಾರೋ ಅವ್ರು ಕುಂಡಿರ್ತಿದ್ರೆ ಅದ್ರ ಮುಂದೆ ಅವಕಾಶ ಕೊಡ್ಲಿಕ್ಕೆ ಅಂತ ಕೊಡಬೇಡ್ರಿ ಈಗ ಮನೆ ಅಧ್ಯಕ್ಷರೇ ಮಾತಾಡಕ್ ಸ್ವಾತಂತ್ರ್ಯ ಇದೆ ಸಿದ್ದರಾಮಯ್ಯನವರು ನೀವ್ ನನ್ ಕಡೆ ನೋಡ್ಬಿಡಿ ಸರಿ 7 ಗಂಟೆ ಆಯ್ತು ಅಂತ ಅಷ್ಟೇ ಎಲ್ಲರೂ ಎದ್ದಾಳವ್ರಿಗೆ ಪಾಪ ನಾವೇನ್ ಅಡ್ಡಿ ಬರಲ್ಲ ಇಲ್ಲ ಇಲ್ಲ ನೀವು ಸರ್ ನಾ ನಿಮಗ್ ಅಡ್ಡಿ ಬಂದಲ್ಲ ಅಡ್ಡಿನೇ ಬರಲ್ಲ ನೀವು ಒಂದ್ ಅಡ್ಜಸ್ಟ್ಮೆಂಟ್ ಮೋಷನ್ ತಂದಿದ್ರು ಅಂತ ಇಟ್ಕೊಳ್ಳೋಣ ಅವರು ಅವ್ರು ಮಾತಾಡ ಅಥವಾ ಕಾಲಿಂಗ್ ಅಟೆನ್ಷನ್ ತಂದಿದ್ರು ಅಂತ ಇಟ್ಕೊಳ್ಳೋಣ ಅಥವಾ ನೋಟಿಸ್ 69 ಕೊಟ್ಟಿದ್ರು ಮಾತಾಡ್ಬಿಡಿ ಅಂತ ಹೇಳಿದ್ದಾರೆ ಇನ್ನೂ ಏನಿದೆ ಗಮನ ಸೆಳೆಯೋದು 15 ಇದೆ ಕ್ಲಾರಿಫಿಕೇಶನ್ ಸರಿ ಸರಿ ಸಜೆಷನ್ ಸರಿ ಬಟ್ ಇಲ್ಲ ಸರ್ ಈಗ ಯಾರು ಮಾತಾಡೋರು ಮಾತಾಡಿ ಹೋಗ್ಬಿಡ್ತಾರೆ ಈಗ ಕುಂಡ್ರವ್ರಿಗೆ ಎಲ್ಲ ಮಾತಾಡ್ಲಾರ್ದವ್ರು ಇಲ್ಲಿ ಕೂತಾರೆ ಈಗ 7 ಗಂಟೆ ಆಗಿದೆ ನೀವು ನಿಮ್ಗೆ ಗೊತ್ತಲ್ಲ ಗೊತ್ತು ಮಧುಸ್ವಾಮಿ ಹೇಳೋದ್ ಕರೆಕ್ಟ್ ಇದೆ ಭಾಷಣ ಹೊಡೆದ್ರಲ್ಲ ಮನೆಗೋಯ್ರೆ ಭಾಷಣ ಹೊಡೆದ್ರೆ ಇಲ್ಲಿ ಕೂತಾರೆ ಅದ್ ನಿಜ ಇದೆ ಭಾಷಣ ಮಾಡಿದ್ರು ಅಟ್ಲೀಸ್ಟ್ ಉತ್ತರ ಕೇಳ್ಕೊಂಡು ಹೋಗ್ಬೇಕು ಉತ್ತರಕ್ಕಿದ್ದು ಮಹತ್ವಪೂರ್ಣವಾದಂತ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಬಹಳ ಮಹತ್ವದ ವಿಚಾರವನ್ನ ನಾನು ಪ್ರಶ್ನೆ ಮಾಡಿದ್ದೇನೆ ಇದು ಇವತ್ತು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಇಡೀ ರೈತ ಸಮುದಾಯ ಕರ್ನಾಟಕದ ಇಡೀ ರೈತ ಸಮುದಾಯ ಇವತ್ತು ಅನೇಕ ಬೆಳೆಗಳು ಈಗ ಆನ್ ದಿ ಬೇಸ್ ಆಫ್ ದಿ ರಿಪೋರ್ಟ್ ಗಿವನ್ ಬೈ ದಿ ಸ್ವಾಮಿನಾಥನ್ ಅದರ ಮೇಲೆ ಇವರು ಕಮಿಷನ್ ಆಫ್ ಫಾರ್ಮರ್ಸ್ ಕಾರ್ಡ್ಸ್ ಅಂಡ್ ಪ್ರೈಸಸ್ ಅವ್ರು ನಿಗದಿ ಮಾಡಿರೋದು ಯಾಕೆ ನಿಗದಿ ಮಾಡಿದ್ರು ಅವರು ಅದನ್ನ ರೈತರು ಬೆಳೀಲಿ ಅವ್ರ ಆದಾಯ ಜಾಸ್ತಿ ಆಗಲಿ ನಾವು ಅವರಿಗೆ ಬೆಂಬಲ ಬೆಲೆ ಕೊಂಡ್ಕೊಳ್ಳೋಣ ಅಂತ ಮಾಡಿರ್ತಕ್ಕಂಥದ್ದು ಇದು ಎಸ್ ಎಚ್ ಕೆ ಪಾಟೀಲ್ ಹೇಳ್ದಾಗ್ದೇನೆ